ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಮೋಸ್ಟ್ ಹ್ಯಾಪನಿಂಗ್ ಕಂಟೆಂಟ್ ತಗೊಂಡು ಬಂದಿದ್ದೀನಿ. ಈಗೊಂದು ಸ್ವಲ್ಪ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಅವರದೇ ಆದ ಹವಾ ಸೃಷ್ಟಿ ಮಾಡಿ ಒಂದು ಲೆವೆಲ್ಗೆ ಇಂಡಸ್ಟ್ರಿಯ ಬೆಳವಣಿಗೆಯ ತಕ್ಕಡಿಗೆ ಅವರ ಪಾಲನ್ನು ಸೇರಿಸೋ ಮತ್ತು ಈಗಂತೂ ಫುಲ್ ಟ್ರೆಂಡಲ್ಲಿರೋರ ಬಗ್ಗೆ ನಮ್ಮ ಇವತ್ತಿನ ಕಂಟೆಂಟ್. ಅವ್ರು ಯಾರಪ್ಪ ಮಹಾನುಭಾವರು, ನಮ್ಮ ಇಂಡಸ್ಟ್ರಿಲಿ ಹೊಸ ಅಲೆ ಸೃಷ್ಟಿ ಮಾಡಿರೋರು ಅಂತ ಕೇಳ್ತಿದ್ರಾ? ಆಕ್ಚುಲಿ ಆ ಲಿಸ್ಟ್ ತುಂಬಾ ಇದೆ, ಅದನ್ನ ನಾವು ಒಂದು ಎಪಿಸೋಡಲ್ಲಿ ಹೇಳೋಕ್ಕಾಗಲ್ಲ. ಯಾಕೆ ಅಂದ್ರೆ ಈಗ ನಮ್ಮ ಇಂಡಸ್ಟ್ರಿ ಬೂಮಲ್ಲಿದೆ, ತುಂಬಾ ಜನ ತುಂಬಾ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ. ಸೊ ಅದರಲ್ಲಿ ನಾವಿವತ್ತು ಟ್ರೆಂಡಿಂಗ್ ಶೆಟ್ಟೀಸ್ ಆಫ್ KFI ಬಗ್ಗೆ ಮಾತಾಡೋಣ. ಇನ್ನು ಮೊದಲೇ ಹೇಳ್ತಾ ಇದ್ದೀನಿ, ಖಂಡಿತ ಯಾವುದೇ ಬ್ಯಾಡ್ ಇಂಟೆನ್ಷನ್ ಅಥವಾ ಗ್ರೂಪಿಸಂ ಮಾಡೋಕೆ ನಾವು ಈ ವಿಡಿಯೋನ ಮಾಡ್ತಿಲ್ಲ. ಎಲ್ಲ ಯಾವುದೋ ಒಂದು ಲೈನಲ್ಲಿ ಸಿಂಕ್ ಆದರೂ ಅಷ್ಟೇ. ಸೊ ಬನ್ನಿ ಶುರು ಮಾಡೋಣ ನಮ್ಮ ಟ್ರೆಂಡಿಂಗ್ ಶೆಟ್ಟೀಸ್ ಆಫ್ KFI ನ ಲಿಸ್ಟ್. ಕನ್ನಡ ಸಿನಿಮಾದ ಎಲ್ಲಾ ಮಾಹಿತಿಗಳಿಗೆ ಟೆಲಿಗ್ರಾಮ್ ಅಲ್ಲಿ ಖಡಕ್ ಸಿನಿಮಾ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ಕನ್ನಡದ ಒಳ್ಳೊಳ್ಳೆ ಶಾರ್ಟ್ ಫಿಲಂಗಳನ್ನ ನೋಡೋದಕ್ಕೆ ಖಡಕ್ ಚಾಯ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ರಿಷಬ್ ಶೆಟ್ಟಿ. ಇವರ ಒರಿಜಿನಲ್ ನಾಮದೇಯ ಪ್ರಶಾಂತ್ ಶೆಟ್ಟಿ, ಮೂಲ ಕುಂದಾಪುರ. ಯಕ್ಷಗಾನದಲ್ಲಿ ಬಣ್ಣ ಹಚ್ಚಿ ಕುಣಿಯೋದಲ್ಲದೆ ಶೆಟ್ರು KFI ಬಣ್ಣ ಹಚ್ಚಿ ನಮ್ಮನ್ನು ಕುಣಿಯೋ ಹಾಗೆ ಮಾಡಿಬಿಟ್ರು. ಈಗ ರಿಷಬ್ ಶೆಟ್ಟಿ ತುಂಬಾ ಪಾಪ್ಯುಲರ್ ಆಕ್ಟರ್, ಅದಕ್ಕೂ ಮೀರಿ ನಮ್ಮ ಇಂಡಸ್ಟ್ರಿಲಿ ಒನ್ ಆಫ್ ದ ಟಾಪ್ ಡೈರೆಕ್ಟರ್. ಆಬ್ವಿಯಸ್ಲಿ ನಮಗೆ ಇವರ ಪರಿಚಯ ಕರೆಕ್ಟ್ ಆಗಿ ಆಗಿದ್ದು ಉಳಿದವರು ಕಂಡಂತೇಳಿ. ಅದಕ್ಕೂ ಮುಂಚೆ ರಿಷಬ್ ಅವರು ತುಗ್ಲಕ್ ಸಿನಿಮಾದಲ್ಲಿ ರಕ್ಷಿತ್ ಜೊತೆ ನಟಿಸಿದ್ರು. ಇವರಿಬ್ಬರ ಸ್ನೇಹ ಮತ್ತು ಕಾಂಬಿನೇಷನ್ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ನಮ್ಮ ಇಂಡಸ್ಟ್ರಿನ ಅವ್ರದೇ ಆದ ರೀತಿಯಲ್ಲಿ ಮುಂದೆ ತಗೊಂಡು ಹೋಗ್ತಾ ಇರೋ ಬೆಸ್ಟ್ ಜೋಡಿಯವರು. ಇನ್ನು ಮುಂದೆ ಹೋದ್ರೆ ರಿಕ್ಕಿ ರಿಷಬ್ರ ಫಸ್ಟ್ ಡೈರೆಕ್ಷನ್ ಮೂವಿ, ನಂತರ ಅವರ ದೊಡ್ಡ ಸಕ್ಸಸ್ ಕಂಡಿದ್ದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಿರಿಕ್ ಪಾರ್ಟಿಯಲ್ಲಿ. ನಾವು ಇವರನ್ನ ಡೈರೆಕ್ಟ್ ಆಗಿ ನೋಡಿಲ್ಲ, ಆದ್ರೆ ಅವರ ಇಂಟರ್ವ್ಯೂಸ್ ಅಥವಾ ಕೆಲವು ವಿಡಿಯೋಸ್ ನೋಡಿದ್ರೆ ಯಾವಾಗ್ಲೂ ಹಸಿನ್ಮುಖಿ ಆಗಿರ್ತಾರೆ. ಅದಕ್ಕೆ ಅನ್ಸುತ್ತೆ ಸೀರಿಯಸ್ ಕಂಟೆಂಟ್ ಇದ್ರು ಇವರ ಫಿಲಮ್ಸ್ ಅಲ್ಲಿ ಹ್ಯೂಮರ್ ಸಲೀಸ್ ಆಗಿ ಆ್ಯಡ್ ಆಗಿರುತ್ತೆ. ಅಷ್ಟೇ ಅಲ್ಲ, ನನಗೆ ಪರ್ಸನಲ್ ಆಗಿ ತೃಪ್ತಿ ಆಗಿದ್ದು ವಿಥೌಟ್ ಡಬಲ್ ಮೀನಿಂಗ್ ಡೈಲಾಗ್ಸ್, ಬಿಗ್ ಸ್ಟಾರ್ ಕ್ಯಾಸ್ಟ್, ಆಡಂಬರ ಇಲ್ಲದೆ ಇರೋ ಮನಸ್ಸಿಗೆ ಮುದ ಕೊಡುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಅವತ್ತು ಅನ್ಕೊಂಡೆ ಥ್ಯಾಂಕ್ಸ್ ದೇವ್ರೇ, ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಡೈರೆಕ್ಟರ್ನ ಕೊಟ್ಟಿದ್ಯಾ ಅಂತ. ಇನ್ನು ಬೆಲ್ ಬಾಟಮ್ ಅಲ್ಲಿ ಪೂರ್ಣ ಪ್ರಮಾಣವಾಗಿ ಹೀರೋ ಆಗಿ ಅಭಿನಯಿಸಿ ಗೆದ್ದ ಇವರು ಡೈರೆಕ್ಷನ್ಗೂ ಸೈ, ಹೀರೋಗೂ ಸೈ ಅಂತ ಪ್ರೂವ್ ಮಾಡಿದ್ರು. ಈಗ ಇವರ ಆಕ್ಟಿಂಗ್ಗೆ ಫುಲ್ ಡಿಮ್ಯಾಂಡು. ಇವರ ಕೈಯಲ್ಲಿ ಬೆಲ್ ಬಾಟಮ್ 2 ರೆಡಿ ಆಗ್ತದೆ. ಮತ್ತೊಂದು ಹೊಸ ಥ್ರಿಲ್ಲರ್ ಮತ್ತು ಡಿಟೆಕ್ಟಿವ್ ಅಂಶ ಇದರಲ್ಲಿ ಇದ್ದೇ ಇರುತ್ತೆ. ಅಮರ್ ಆಳ್ವ ಡಾನ್ ಬಯೋಪಿಕ್ ಕೂಡ ರೆಡಿ ಆಗ್ತಾ ಇದೆ. ಆ ಕ್ಯಾರೆಕ್ಟರ್ ಸ್ವತಃ ರಿಷಬ್ ಅವರೇ ಮಾಡ್ತಾ ಇದ್ದಾರೆ. ಗರುಡ ಗಮನ ವೃಷಭ ವಾಹನ ಅನ್ನೋ ಫಿಲ್ಮ್ ಫಸ್ಟ್ ಲುಕ್ ಆಗ್ಲೇ ಒಂದು ಕ್ರೇಜ್ ನ ಸೃಷ್ಟಿ ಮಾಡಿದೆ. ರಾಜ್ ಬಿ ಶೆಟ್ಟಿ ಆಕ್ಟಿಂಗ್ ಮತ್ತು ಡೈರೆಕ್ಷನ್ ಮಾಡ್ತಾ ಇರೋ ಈ ಫಿಲಮ್ ಅಲ್ಲಿ ರಿಷಬ್ ಅವರೇ ಹೀರೋ. ಸೊ ನಮ್ಗೆ ಕುತೂಹಲ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನು ರೀಸೆಂಟ್ ಆಗಿ ಹರಿಕತೆ ಅಲ್ಲ ಗಿರಿಕತೆ ಕೂಡ ಸೆಟ್ ಏರಿದೆ. ಇನ್ನು ಅವನೇ ಶ್ರೀಮನ್ನಾರಾಯಣದಲ್ಲಿ ಅವರು ಮಾಡಿದ ಪಾತ್ರ ಕೌಬಾಯ್ ಕೃಷ್ಣ ಅನ್ನೋ ಹೆಸರಿನಲ್ಲಿ ಕೂಡ ಒಂದು ಮೂವಿ ಬರ್ತದೆ. ಆಕ್ಟರ್ ಆಗಿ ಇಷ್ಟು ಸಿನಿಮಾ ಇದ್ರೆ ರುದ್ರಪ್ರಯಾಗ ಎಂಬ ಮೂವಿನ ಇವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಈಗಾಗಲೇ ಆ ಫಿಲಮ್ ಮೇಲೆ ಸಿಕ್ಕಾಬಿಟ್ಟ ಎಕ್ಸ್ಪೆಕ್ಟೇಷನ್ಸ್ ಕೂಡ ಹುಟ್ಕೊಂಡಿದೆ. ನಂಬರ್ 2, ರಾಜ್ ಬಿ ಶೆಟ್ಟಿ. ಇವರು ಇಂಪಾಸಿಬಲ್ ನ ಪಾಸಿಬಲ್ ಮಾಡಿದವರು ಅಂತಾನೆ ಹೇಳ್ಬೇಕು. ಯಾವ ಮೂವಿನ ಯಾರು ತೆಗೆಯಕ್ಕಾಗಲ್ಲ, ಇದು ಓಡುತ್ತ ಅಂತ ಅನ್ಕೋತಿದ್ರು, ಅವರೆಲ್ಲ ಬಂದು ಹೊಗಳೋ ರೀತಿ ಒಂದು ಕತೆ ಮಾಡಿ ಅದನ್ನ ತೆರೆ ಮೇಲೆ ತಗೊಂಬಂದ್ರು. ಅದೇ ಒಂದು ಮುಟ್ಟೆಯ ಕತೆ. ಇನ್ನು ಈ ಶೆಟ್ರು ಮಂಗಳೂರಿನವರು. 92.7 BFM ಅಲ್ಲಿ ಇವರು RJ ಆಗಿ ಕೆಲಸ ಮಾಡ್ತಾ ಇದ್ರು. ಇವರು ಇಂಡಸ್ಟ್ರಿಗೆ ಒಟ್ಟಿಗೆ ಡೈರೆಕ್ಟರ್ ಮತ್ತು ಹೀರೋ ಆಗಿ ಎಂಟ್ರಿ ಕೊಟ್ರು. ನಮ್ಮ KFI ನ ಇನ್ನೊಬ್ಬ ಸ್ಪೆಷಲ್ ಡೈರೆಕ್ಟರ್ ಪವನ್ ಕುಮಾರ್ ಅವರ ಸಾಥ್ ಕೂಡ ಇವರಿಗೆ ಸಿಕ್ತು. ಎಲ್ಲ ಕೂಡ್ಕೊಂಡು ಬಂತು ಅನ್ನೋ ಹಾಗೆ ಫಿಲಮ್ ಕೂಡ ಎಲ್ಲರನ್ನೂ ಇಂಪ್ರೆಸ್ ಮಾಡ್ಬಿಡ್ತು. ಅಲ್ಲಿಂದ ಹೊಸ ಅಲೆನೇ ಶುರು. ಹೀರೋ ಅಲ್ಲ ಕಂಟೆಂಟ್ ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತಾಯ್ತು. ಈಗ ಇವರು ನಮ್ಮ ಇಂಡಸ್ಟ್ರಿಯ ಕಾಮಿಡಿ ಮತ್ತು ಎಮೋಷನ್ಸ್ ಎರಡು ಲೀಲಾಜಾಲವಾಗಿ ನಿಭಾಯಿಸುವಂತಹ ಆಕ್ಟರ್. ಮಾಯಾಬಜಾರ್ ಇವರ ರೀಸೆಂಟ್ ಫಿಲಮ್, ಆದ್ರೆ ಮುಂದೆ ಬರೋ ಲಿಸ್ಟ್ ಕೂಡ ದೊಡ್ಡದಾಗೇ ಇದೆ. ಅದರಲ್ಲಿ ತುಂಬಾ ಟ್ರೆಂಡ್ ಕ್ರಿಯೇಟ್ ಮಾಡಿರೋ ಮೂವಿಗಳು ಅಂದ್ರೆ 777 Charlie. ಹೌದು, ರಕ್ಷಿತ್ರ ಪ್ಯಾನ್ ಇಂಡಿಯಾ ಮೂವಿಲಿ ಪಶುವೈದ್ಯ ಆಗಿ ರಾಜ್ ಬಿ ಶೆಟ್ಟಿ ಅಭಿನಯಿಸಿದ್ದಾರೆ. ಇನ್ನು ರಾಮನವತಾರ ಅನ್ನೋ ಮಲ್ಟಿ ಸ್ಟಾರರ್ ಕಾಮಿಡಿ ಮೂವಿ ಕೂಡ ಬರ್ತಾ ಇದೆ. ರಿಷಿ ಮತ್ತು ದಾನಿಶ್ ಸೈಡ್ ಜೊತೆ ರಾಜ್ ಅಭಿನಯಿಸ್ತಾ ಇದ್ದಾರೆ. ಇವುಗಳ ಜೊತೆಗೆ ಮತ್ತಷ್ಟು ಸಿನಿಮಾ ಸೈನ್ ಮಾಡಿದ್ದಾರೆ, ಆದ್ರೆ ಟೈಟಲ್ ಇನ್ನು ಇಟ್ಟಿಲ್ಲ. ಬಟ್ ಒಂದು ಖುಷಿ ವಿಷಯ ಅಂದ್ರೆ ಈ ಶೆಟ್ರು ಮತ್ತೊಬ್ಬ ಶೆಟ್ರನ್ನ ಸೇರಿಸಿಕೊಂಡು ಗರುಡ ಗಮನ ವೃಷಭ ವಾಹನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಮತ್ತೊಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ಇಸ್ ಗೆಟಿಂಗ್ ಕುಕ್ಡ್. ನಂಬರ್ 3, ಶ್ರೀನಿಧಿ ಶೆಟ್ಟಿ, ತುಳುನಾಡಿನ ಬೆಳಗಿ, ಮಿಸ್ ಸೂಪರ್ ನ್ಯಾಷನಲ್ ಇಂಡಿಯಾ ಆಫ್ 2016. ಕಿರೀಟನ ಮುಡಿಗೇರಿಸಿಕೊಂಡಿರುವಂತಹ ಸುಂದರಿನ ಈ ಲಿಸ್ಟ್ ಅಲ್ಲಿ ಮಿಸ್ ಮಾಡೋದಾದ್ರು ಹೇಗೇಳಿ? KGF ಇಂದ ಇಡೀ ಇಂಡಿಯಾ ಮನ ಗೆದ್ದಿರೋ ಇವರು ಮಾಡಿರೋ ಒಂದು ಫಿಲಮ್ ಇಂದಾನೆ ಒನ್ ಆಫ್ ದ ಟಾಪ್ ಆಕ್ಟರ್ಸ್ ಅಂತ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ. ಬರೀ ಒಂದು ಫಿಲಮ್ ಅಲ್ಲಿ ಯಾರು ಟಾಪ್ ಆಗಲ್ಲ. ಸೊ ನಾವು ಇಲ್ಲಿ ಹೇಳಿದ್ದು ತಪ್ಪು. ಮೊದಲು ಅವರು ಮಾಡ್ಲಿಂಗ್ ಅಲ್ಲಿದ್ದು ಅಲ್ಲಿ ಕೂಡ ದೊಡ್ಡ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿ ನಂತರ ಇಂಡಸ್ಟ್ರಿಗೆ ಬಂದು ಇಲ್ಲೂ ಎಷ್ಟು ಹೆಸರು ಮಾಡಿದ್ದಾರೆ ಅಂದ್ರೆ ಅದ್ರ ಹಿಂದೆ ನಮಗೆ ಗೊತ್ತಿಲ್ಲದೆ ಇರುವಂತಹ ಕಾಣದೇ ಇರುವಂತಹ ದೊಡ್ಡ ಪರಿಶ್ರಮ ಇರುತ್ತೆ. ಇನ್ನು ಇವರ ಸೌಂದರ್ಯ ನಮ್ಮನ್ನ ಅವರ ಪರಿಶ್ರಮದ ಹತ್ರ ಹೋಗೋಕ್ ಬಿಡ್ತಾ ಇಲ್ಲ ಬಿಡಿ. ಈಗ ಇವರು ಇಡೀ ಇಂಡಿಯಾ ಕಾಯ್ತಾ ಇರುವಂತಹ KGF 2 ಅಲ್ಲಿ ನಟಿಸ್ತಾ ಇದ್ದಾರೆ. ಅಂಡ್ KGF ಆದ್ಮೇಲೆ ಶ್ರೀನಿಧಿ ಶೆಟ್ಟಿ ಅವರು ತಮಿಳ್ ಸಿನಿಮಾದಲ್ಲಿ ವಿಕ್ರಮ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕೋಬ್ರಾದಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಅವರ ಸುತ್ತ ಯಾವಾಗ್ಲೂ ಸಕ್ಸಸ್ ಹೀಗೆ ಸುತ್ತಕೊಂಡಿರ್ಲಿ ಅಂತ ಹೆಚ್ಚು ಹೆಚ್ಚು ಸಿನಿಮಾ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ನಂಬರ್ 4,
ರಕ್ಷಿತ್ ಶೆಟ್ಟಿ. ಈ ಕಂಟೆಂಟ್ ನೇಮ್ ನೋಡಕ್ ಗೊತ್ತಾಗಿರುತ್ತೆ, ನಾವು ಇವ್ರ ಬಗ್ಗೆ ಮಾತಾಡ್ತೀವಿ ಅಂತ. ಆಲ್ರೆಡಿ ಇವ್ರಿಗೆ ನಾವು ತುಂಬಾ ಸಲ ಇಂಟ್ರೋ ಕೊಟ್ಟಿದ್ರು, ಇವ್ರ ಬಗ್ಗೆ ಹೇಳೋಕೆ ಮತ್ತೊಂದು ಮಗದೊಂದು ಸಿಗ್ತಾನೆ ಇರುತ್ತೆ. ನಮ್ ಸಿಂಪಲ್ ಸ್ಟಾರ್ನ ಸಿಂಪಲ್ ಬಟ್ ಸ್ಪೆಷಲ್ ಆಗಿ ಅವ್ರ ಡೈಲಾಗ್ಸ್ ಮೂಲಕ ಇಂಟ್ರೊಡ್ಯೂಸ್ ಮಾಡೋಣ. ಮನೆ, ಫ್ಯಾಕ್ಟ್ರಿ, ಗಲಾಟೆ, ಇಡ್ಲಿ, ಸಿಗರೇಟ್, ಬಿಯರ್, ಎಂತ ಶೆಟ್ರು, ಆಕ್ಟ್ರು, ರೈಟ್ರು, ಡೈರೆಕ್ಟ್ರು, ಪ್ರೊಡ್ಯೂಸರು, ಆಲ್ರೌಂಡ್ರು. ಓಕೆ ಓಕೆ, ಸರಿಯಾಗಿ ತಾಳಿಕ್ ಸಿಗ್ತಾ ಇಲ್ಲ ಬಟ್ ವಿಷಯ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಗೊತ್ತು ಮಾರ್ರೆ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಲ್ಲಿ ಡೈಲಾಗ್ಸ್ ಹೊಡ್ಕೊಂಡು ಡೈಲಾಗ್ಸ್ಗಳಿಗೆ ಕಲೆ ಹೆಚ್ಚಿದ ಶೆಟ್ರು ಉಳಿದವರು ಕಂಡಂತೆಯಲ್ಲಿ ಪವರ್ಫುಲ್ ಆಗಿ ಹುಲಿ ಡ್ಯಾನ್ಸ್ ಮಾಡಿ ಹುಲಿ ಡ್ಯಾನ್ಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದ್ರು. ಸಿಂಪಲ್ ಸಿಂಪಲ್ ಅನ್ಕೊಂಡೆ ದೊಡ್ಡ ದೊಡ್ಡವರು ಮಾಡೋಕ್ಕಾಗದೇ ಇರೋದನ್ನ ಮಾಡಿಬಿಟ್ಟಿದ್ದಾರೆ ಇವರು. ಇವರು ಬರೀ ಟ್ರೆಂಡಿಂಗಲ್ಲಿರೋ ಸ್ಟಾರ್ ಅಲ್ಲ, ಬದಲಿಗೆ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗಿರೋ ಯೂತ್ ಐಕಾನ್ ಆಫ್ ಕನ್ನಡ ಫಿಲಂ ಇಂಡಸ್ಟ್ರಿ. ನಮ್ಮ ಇಂಡಸ್ಟ್ರಿ ಬೆಳಿಬೇಕು, ನಮ್ಮ ಬಗ್ಗೆ ನಮ್ಮ ಕೆಲಸದ ಬಗ್ಗೆ ಎಲ್ಲರೂ ಮಾತಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಪ್ರೀತಿಯಿಂದ ಕೆಲಸ ಮಾಡ್ತಿರೋ ರಕ್ಷಿತ್ ತಾವು ಬೆಳೆದು ತಮ್ಮ ಜೊತೆಯಲ್ಲಿರೋರನ್ನ ಕೂಡ ಬೆಳೆಸ್ತಾ ಇದ್ದಾರೆ. ಪ್ರತಿಭೆಗಳನ್ನ ಹುಡುಕಿ ಅವರಿಂದ ಬೆಸ್ಟ್ ನ ಹೊರಗಡೆ ತರಿಸಿ ತಾವು ಗೆದ್ದು ಬೇರೆಯವರಿಗೂ ಆ ಸಕ್ಸಸ್ ನ ರುಚಿ ತೋರಿಸ್ತಾ ಇದ್ದಾರೆ. ಈ ಮಾತು ಸುಳ್ಳಲ್ಲ ಅಲ್ಲ. ಇವರ ಅಪ್ಕಮಿಂಗ್ ಮೂವೀಸ್ ಬಗ್ಗೆ ನಾವು ಈಗಾಗಲೇ ಒಂದು ವಿಡಿಯೋ ಮಾಡಿದೀವಿ ನೋಡಿ. ಇಷ್ಟೆಲ್ಲ ರೀತಿಯ ಮೂವೀಸ್ ನ ರಕ್ಷಿತ್ ಅವರು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ ಲಿಸ್ಟ್ ನೋಡಿದ್ರೆ ಅರ್ಥ ಆಗುತ್ತೆ ಶೆಟ್ರು ನೆಕ್ಸ್ಟ್ 3 ಇಯರ್ಸ್ ವರ್ಗೂ ಫುಲ್ ಬಿಸಿ ಅಂತ. 777 ಚಾರ್ಲಿ ಈಗ ಟ್ರೆಂಡಿಂಗ್ ಅಲ್ಲಿರೋ ಜೊತೆಗೆ ರಕ್ಷಿತ್ ರ ಇಮಿಡಿಯೇಟ್ ರಿಲೀಸ್ ಸಿನಿಮಾ ಕೂಡ ಹೌದು. ಇನ್ನು ಸಪ್ತಸಾಗರದ ಆಚೆ ಇಲ್ಲೋ ಫಿಲಂ ಸ್ಟಾರ್ಟ್ ಆಗಬೇಕಿದೆ. ಆಲ್ಸೋ ಪುಣ್ಯಕೋಟಿಯಲ್ಲಿ ರಕ್ಷಿತ್ ಮತ್ತೆ ಡೈರೆಕ್ಟರ್ ಹ್ಯಾಟ್ನ ಹಾಕೊಳ್ತಾ ಇದ್ದಾರೆ. ಉಳಿದವರು ಕಂಡಂತೆ ನೋಡಿ ಮೆಚ್ಕೊಂಡಿರೋರಲ್ಲ, ರಕ್ಷಿತ್ ಮತ್ತೆ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಕೇಳೋದ್ರೆ ಒಂದು ಗೂಸ್ ಬಂಪ್ಸ್ ಮೂಮೆಂಟ್ ಅಂದ್ರೆ ಅದು ತಪ್ಪಾಗಲ್ಲ. ಈ ಹಿಂದೆ ನಾನು ಅಷ್ಟು ಖುಷಿ ಪಟ್ಟಿದ್ದು ಸೂಪರ್ ಸಿನಿಮಾನ ಉಪ್ಪಿಯವರು ಕೈಗೆತ್ಕೊಂಡಾಗ. ಸಾರಿ, ನಾನು ಕಂಪೇರ್ ಮಾಡ್ತಿಲ್ಲ ಬಟ್ ಖುಷಿ ಆಯ್ತು ಅಂತ ಹೇಳಿದೆ. ಉಪೇಂದ್ರ ಅವರು ರಕ್ಷಿತ್ ಅವ್ರಿಗೂ ಮತ್ತು ನಮ್ಮಂತ ಎಷ್ಟೋ ಜನಗಳಿಗೆ ಹೆಬ್ಬೆರಳು ಕೇಳದೇ ಇರುವಂತಹ ದ್ರೋಣಾಚಾರ್ಯ. ಸೊ ಹೀಗೆ ನಮ್ಮ ಇಂಡಸ್ಟ್ರಿ ಒಂದು ಹೆಸರು ಮಾಡಿ ಜೊತೆಗೆ ಅವ್ರದೇ ಆದ ಕೊಡುಗೆ ನೀಡ್ತಾ ಬರ್ತಾ ಇರೋ ಶೆಟ್ರ್ಗಳಿಗೆಲ್ಲ ನಮ್ಮ ಖಡಕ್ ಸಿನಿಮಾದಿಂದ ಒಂದು ದೊಡ್ಡ ಸಾಷ್ಟಾಂಗ ನಮನ. ಹೀಗೆ ಯಾವಾಗ್ಲೂ ಮಿಂಚ್ತಾ ಇರಿ, ಶೈನ್ ಆಗ್ತಾ ಇರಿ. ಓ ವೇಟ್, ಶೈನ್ ಅಂತ ಹೇಳೋಣ? ಓಕೆ ಓಕೆ ಗೈಸ್, ಇವ್ರ ಬಗ್ಗೆ ಕೇಳ್ಬಿಡಿ. ಇಂಡಸ್ಟ್ರಿಯಲ್ಲಿ ದೊಡ್ಡ ಸಾಧನೆ ಮಾಡಿಲ್ಲ ಅಂದ್ರು ಇಂಡಸ್ಟ್ರಿಯಲ್ಲಿ ತಮ್ಮ ಹೆಜ್ಜೆ ಗುರುತು ಮೂಡಿಸೋಕೆ ತುಂಬಾ ಸಿದ್ಧತೆ ಮಾಡ್ಕೊಂಡಿರುವಂತಹ ಇವ್ರ ಬಗ್ಗೆ ಕೂಡ ತಿಳ್ಕೊಂಬರೋಣ. ಶೈನ್ ಶೆಟ್ಟಿ ಒಂದೊಂದೇ ಮೆಟ್ಟಿಲು ಹತ್ಕೊಂಡು ಅವರ ಡೆಸ್ಟಿನೇಷನ್ ಸೇರೋಕೆ ಹೋಗ್ತಾ ಇರೋ ಮತ್ತೊಬ್ರು. ಶೈನ್ ಶೆಟ್ಟಿ ಹೆಸರಲ್ಲೇ ಶೈನ್ ಅಂತ ಇಟ್ಕೊಂಡಿರೋದಕ್ಕೋ ಏನೋ, ಇವರು ನಮ್ಮ ಇಂಡಸ್ಟ್ರಿಲಿ ಈಗ ಟ್ರೆಂಡಿಂಗ್ ಲಿಸ್ಟ್ನಲ್ಲಿ ಸೇರ್ಕೊಂಡಿದ್ದಾರೆ. ಮೂವಿನಲ್ಲಿ ತುಂಬಾ ದೊಡ್ಡ ಸಾಧನೆ ಮಾಡಿದ ಅಂತ ನಮ್ಗೆ ಅನ್ಸಿದ್ರು. ವೈಯಕ್ತಿಕವಾಗಿ ಕೆಲವರನ್ನ ಇನ್ಸ್ಪೈರ್ ಮಾಡ್ತಾ ತಮ್ಮ ಹಾದಿಯಲ್ಲಿ ಸಕ್ಸಸ್ ನ ಕಾಣ್ತಾ ಇರೋದ್ರಿಂದ ಇವರ ನಿಮ್ಮನ್ನ ತಗೊಳ್ಬೇಕಾಗತ್ತೆ. ಬಿಗ್ ಬಾಸ್ ಅಲ್ಲಿ ಗೆದ್ದು ಒಂದಷ್ಟು ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿರೋ ಇವರು ಇವಾಗ ರಿಷಬ್ ಶೆಟ್ಟಿ ಡೈರೆಕ್ಟ್ ಮಾಡ್ತಾ ಇರೋ ರುದ್ರಪ್ರಯಾಗ ಫಿಲಂ ಅಲ್ಲಿ ಚಾನ್ಸ್ ಗೆಟ್ಸ್ಕೊಂಡಿದ್ದಾರೆ. ಈಗಾಗಲೇ ಕೆಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರೋ ಶೈನ್ ಶೆಟ್ಟಿ ಅವರಿಗೆ ರುದ್ರಪ್ರಯಾಗ ಒಂದು ದೊಡ್ಡ ಬೂಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಲೆಟ್ಸ್ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಶೀತಲ್ ಶೆಟ್ಟಿ, ಎಲ್ಲರ ಮನೆಯಲ್ಲಿ ಮಾತಾಗಿದ್ದವರು ಶೀತಲ್ ಶೆಟ್ಟಿ ಅಂದ್ರೆ TV9 ನ ಸ್ಪೆಷಲ್ ಆಂಕರ್. ಇನ್ನು ನಾವೆಲ್ಲ ಇವರನ್ನ TV9 ಆದ್ಮೇಲೆ ಉಳಿದವರು ಕಂಡಂತೆಯಲ್ಲಿ ಬೆಳ್ಳಿ ಪರದೆ ಮೂಲಕ ನೋಡಿದೀವಿ. ಅಷ್ಟೇ ಅಲ್ಲ, ಶೀತಲ್ ಅವರು ಬಿಗ್ ಬಾಸ್ ಗೂ ಎಂಟ್ರಿ ಕೊಟ್ಟಿದ್ರು, ಎಲ್ಲರ ಗಮನನ ಸೆಳೆದಿದ್ರು. ಹೀಗೆ ಒಂದಾದ್ಮೇಲೆ ಒಂದು ಹ್ಯಾಪನಿಂಗ್ ವಿಷಯಗಳಲ್ಲಿ ಇದ್ದ ಶೀತಲ್ ದಿಢೀರಂತ ದೊಡ್ಡ ಸುದ್ದಿ ಕೊಟ್ಬಿಟ್ರು. ಅಯ್ಯೋ, ಈ ಸಲ ಸುದ್ದಿ ಅಲ್ಲ, ಒಂದು ದೊಡ್ಡ ಮೂವಿನ ಕನ್ನಡ ಜನತೆಗೆ ಕೊಡ್ತಾ ಇದ್ದಾರೆ. ಮೊದಲ ಬಾರಿಗೆ ಡೈರೆಕ್ಷನ್ ಕ್ಯಾಪ್ ತೊಟ್ಟು ನಮ್ಮನ್ನ ವಿಂಡೋ ಸೀಟ್ ಅಲ್ಲಿ ಕೂರಿಸಿ ಡ್ರೈವ್ ಮಾಡೋಕೆ ಶುರು ಮಾಡ್ತಿದ್ದಾರೆ. ಇನ್ನು ಇದಕ್ಕೆ ರಂಗಿತರಂಗ ಫೇಮ್ ನ ನಿರೂಪ್ ಭಂಡಾರಿ ನಾಯಕರಾಗಿದ್ರೆ ಒಂದೊಳ್ಳೆ ಕಂಟೆಂಟ್ ಜೊತೆಗೆ ಥ್ರಿಲ್ಲಿಂಗ್ ಜರ್ನಿ ಫಿಲಂ ಅಲ್ಲಿ ಇರುವಂತೆ ನಾವಂತೂ ಈ ಜರ್ನಿಯಲ್ಲಿ ಪಾಲ್ಗೊಳ್ಳೋಕೆ ತುಂಬಾ ಉತ್ಸುಕರಾಗಿದ್ದೀವಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಒಂದು ಸ್ಪೆಷಲ್ ಮೆನ್ಷನ್ ಪ್ರಮೋದ್ ಶೆಟ್ಟಿ. ಇವರಂತೂ ಪಕ್ಕ ಟ್ರೆಂಡಿಂಗ್ ನಟ ಅಂತಾನೆ ಹೇಳ್ಬೇಕು. ನಮ್ಗೆಲ್ಲ ನೆನಪಿದೆ, ಯಪ್ಪಾ, ರಾತ್ರಿ 8 ಗಂಟೆಗೆ ಎಂತ ಬಿಸಿಲು, ಸನ್ಲೈಟ್ ಕಣ್ ಕುಗ್ತಾ ಇದೆ, ನನ್ ಶೇಡ್ಸ್ ಅಲ್ರೋ ಅದಕ್ಕಿಂತ ಟ್ರೆಂಡಿಂಗ್ ಅಂದ್ರೆ, ಏ ಭುಜಂಗ ಬಾರೋ, ಒಂದು ಉಗ್ರ ಹೋರಾಟ ಮಾಡೋದುಂಟು. ಎಸ್, ಕಾಮಿಡಿಯನ್ ಮತ್ತು ಪೋಷಕ ನಟನಾಗಿ ಸಖತ್ ಮಿಂಚ್ತಾ ಇರೋ ಪ್ರಮೋದ್ ಶೆಟ್ಟಿ ಈಸ್ ಒನ್ ಆಫ್ ದ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಆಫ್ KFI. ಥ್ಯಾಂಕ್ಸ್ ಗೈಸ್, ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಿಮ್ಗೆ ಇವರಲ್ಲಿ ಯಾರು ಇಷ್ಟ ಅಂತ ನಾನು ನಿಮ್ನ ಕೇಳಲ್ಲ, ಎಲ್ಲರನ್ನ ಪ್ರೀತಿಸೋಣ, ಇಷ್ಟಪಡೋಣ, ಅಂಡ್ ಆ ಪ್ರೀತಿನ ಎಲ್ಲಾ ಕಡೆ ಹಂಚೋಣ. ಎಸ್, ಪ್ಲೀಸ್ ಶೇರ್ ದಿಸ್ ವಿಡಿಯೋ ಅಂಡ್ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮತ್ತಷ್ಟು ವಿಡಿಯೋಸ್ ಜೊತೆ ನಾವು ಬರ್ತಾನೆ ಇರ್ತೀವಿ. ಸೈನಿಂಗ್ ಆಫ್, ಮನು. ಇದೇ ತರ ಕನ್ನಡ ಸಿನಿ ಸುದ್ದಿಗಳಿಗೆ ಖಡಕ್ ಸಿನಿಮಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ, ಯಾಕಂದ್ರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಬೇಕು.